ಒಂದು ಲೋಟ ಹಾಲಿಗೆ ಕೇವಲ ಒಂದು ಚಮಚ ಆಗುವಷ್ಟು ಜೇನುತುಪ್ಪವನ್ನು ಬೆರೆಸಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಹಾಲು ಮತ್ತೆ ಜೇನುತುಪ್ಪ ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯವಾಗುವಂತವುಗಳು ಇನ್ನು ಇದರ ಎರಡರ ಮಿಶ್ರಣವನ್ನ ನಾವು ಬಳಸುವುದರಿಂದ ನಮ್ಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಸಹಾಯ ಆಗತ್ತೆ ಮೊದಲನೇದಾಗಿ ನಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಕಾರಿ ಇದು ಕೆಲವೊಮ್ಮೆ ನಮಗೆ ಇಮ್ಯುನಿಟಿ ಕಡಿಮೆ ಆದಾಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಪದೇ ಪದೇ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗ್ತವೆ ಅಲ್ವಾ ಅವುಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಕಾರಿ ಈ ಹಾಲು ಮತ್ತೆ ಜೇನುತುಪ್ಪದ ಮಿಶ್ರಣ ಇನ್ನು ಯಾರಿಗೆ ಉಸಿರಾಟ ಸಂಬಂಧಿ ಸಮಸ್ಯೆ ಇರುತ್ತೆ ಅಸ್ತಮಾ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ಕೂಡ ತುಂಬಾನೇ ಒಳ್ಳೆಯದಿದು ಏನಾದರೂ ಪದೇ ಪದೇ ಶೀತ ಕೆಮ್ಮು ಎಲ್ಲ ಆಗ್ತಾ ಇದ್ರೆ ಅಂಥವ್ರು ಇದನ್ನ ಬಳಸಬಹುದು ಹಾಲು ಮತ್ತೆ ಜೇನುತುಪ್ಪದ ಮಿಶ್ರಣ ಸಹಕಾರಿ ಇದಕ್ಕೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ನಮಗೆ ಚಳಿಗಾಲದಲ್ಲೆಲ್ಲ ಅಂತ ಆದ್ರೆ ಚರ್ಮ ಎಲ್ಲ ತುಂಬಾನೇ ಡ್ರೈ ಆಗ್ತಾ ಇರುತ್ತಲ್ವಾ ಆ ತರ ಇರುವಾಗ ನಾವು ಹಾಲಿನ ಜೊತೆಯಲ್ಲಿ ಜೇನುತುಪ್ಪವನ್ನು ಬೆರೆಸಿ ಕುಡಿಯೋದ್ರಿಂದ ಚರ್ಮ ತುಂಬಾ ಸಾಫ್ಟ್ ಆಗಿ ಇರೋದಕ್ಕೆ ಗ್ಲೋ ಬರೋದಕ್ಕೆ ಕೂಡ ಸಹಾಯ ಆಗುತ್ತೆ ಇನ್ನು ಪುರುಷರಿಗೆ ತುಂಬಾನೇ ಒಳ್ಳೆಯದು ಈ ಮಿಶ್ರಣ ಅಂತಾನೆ ಹೇಳಬಹುದು ಯಾರಿಗೆ ಫರ್ಟಿಲಿಟಿ ಸಮಸ್ಯೆ ಇರುತ್ತೆ ಅಂತವರು ಇದನ್ನ ಬಳಸಬಹುದು ಆ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಕಾರಿ ಈ ಮಿಶ್ರಣ ಅದೇ ರೀತಿಯಲ್ಲಿ ಹಾಲಿನಲ್ಲಿ ನಮಗೆ ಗೊತ್ತಿರೋ ಹಾಗೆ ನಮಗೆ ಕ್ಯಾಲ್ಶಿಯಂ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮ್ಮ ಮೂಳೆಗಳ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಈ ಮಿಶ್ರಣ ಎರಡನ್ನ ಜೊತೆಯಾಗಿ ಸೇವಿಸಿದಾಗ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ಲಿ ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಆಗುವಷ್ಟು ಹಾಲಿಗೆ ಜೇನುತುಪ್ಪವನ್ನು ಬೆರೆಸಿ ಕುಡಿಯೋದ್ರಿಂದ ನಿದ್ರಾಹೀನತೆ ಸಮಸ್ಯೆನ ದೂರ ಇಡಬಹುದು ಅದೇ ರೀತಿಯಲ್ಲಿ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಈ ಮಿಶ್ರಣ ಜೀರ್ಣ ಸರಿಯಾಗಿ ಆಗ್ಬೇಕು ಅಂತಾದ್ರೆ ತಿನ್ನಂತಹ ಆಹಾರ ಸರಾಗವಾಗಿ ಜೀರ್ಣ ಆಗೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಎನರ್ಜಿಯನ್ನು ಕೊಡೋದಕ್ಕೆ ಕೂಡ ತುಂಬಾನೇ ಸಹಕಾರಿ ಈ ಮಿಶ್ರಣ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಒದಗಿಸುತ್ತೆ ಇದು ಇವಾಗ ಇದನ್ನ ಯಾವ ರೀತಿ ಬಳಸುವುದು ಅಂತ ನೋಡೋಣ ಫಸ್ಟ್ಗೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಉಗುರು ಬೆಚ್ಚಗಿನ ಹಾಲನ್ನ ತಗೊಂಡಿದ್ದೀನಿ ನೀವು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಇರುವಂತಹ ಹಾಲು ಅಥವಾ ಜಸ್ಟ್ ಉಗುರು ಬೆಚ್ಚಗಿರುವಂತಹ ಇರುವಂತಹ ಹಾಲು ತಗೊಂಡ್ರೆ ಸಾಕಾಗುತ್ತೆ ಯಾವುದೇ ಕಾರಣಕ್ಕೂ ಬಿಸಿ ಹಾಲು ತಗೊಳ್ಬಾರ್ದು ಇದಕ್ಕೆ ಇವಾಗ ಒಂದು ಚಮಚ ಆಗುವಷ್ಟು ಜೇನುತುಪ್ಪವನ್ನು ಹಾಕೊಳ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬಹುದು ಪ್ರತಿನಿತ್ಯ ಬೇಕಂದ್ರೂ ಕುಡಿಬಹುದು ಇಲ್ಲ ಆದ್ರೆ ವಾರದಲ್ಲಿ ಒಂದ್ ಅಥವಾ ಎರಡು ಸರಿ ಕುಡಿಬಹುದು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಂತ ಇಲ್ಲ ದಿನದ ಯಾವ ಸಮಯದಲ್ಲಾದ್ರೂ ಕೂಡ ಒಂದು ಲೋಟ ಕುಡಿದ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಹಾಲಿನ ಜೊತೆಯಲ್ಲಿ ಜೇನುತುಪ್ಪವನ್ನು ಬೆರೆಸಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು